ಡಿಸಿಎಂ ಸ್ಥಾನ ಕೊಟ್ಟರೆ ನಿಭಾಯಿಸುತ್ತೇನೆ, ಸಚಿವನಾಗುವುದು ನಿಶ್ಚಿತ ಎಂದು ಉಮೇಶ್ ಕತ್ತಿ ಸಿಎಂ ಸ್ಥಾನ ಬಿಟ್ಟು ಈಗ ಡಿಸಿಎಂ ಆಗುವ ಇಂಗಿತವನ್ನು ಹೊರಹಾಕಿದ್ದಾರೆ. ಹುಕ್ಕೇರಿ ಬಿಜೆಪಿ ಶಾಸಕರಾದ ಉಮೇಶ್ ಕತ್ತಿ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದು, ಡಿಸಿಎಂ ಆಗಬೇಕೆಂದು ಬಯಸಿಲ್ಲ, ಅವಕಾಶ ಕೊಟ್ಟರೆ ಅದನ್ನು ನಿಭಾಯಿಸುತ್ತೇನೆ ಎಂದರು. ಹುಕ್ಕೇರಿ ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ, ಮನೆಯಲ್ಲಿ ಅಣ್ಣ ತಮ್ಮಂದಿರು ಜಗಳವಾಡುವುದು ಸ್ವಾಭಾವಿಕ, ಪೂರ್ಣ ಪ್ರಮಾಣದಲ್ಲಿ ಬೊಮ್ಮಾಯಿ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಕೊಡುಗೆ ಕೊಡುತ್ತಾರೆ, ಮುಂದೆ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ಭವಿಷ್ಯ ನುಡಿದರು. ನಡ್ಡಾ ಅವರನ್ನು ಭೇಟಿಯಾಗಿದ್ದೀರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ದೆಹಲಿಗೆ ಹೋಗಿ ನಡ್ಡಾ ಅವರನ್ನು ಭೇಟಿಯಾಗುವುದು ನನ್ನ ಕರ್ತವ್ಯ, ಭೇಟಿಯಾಗುವುದು ತಪ್ಪಾ ಎಂದು ಮಾಧ್ಯಮಗಳಿಗೆ ಮರು ಪ್ರಶ್ನೆ ಮಾಡಿದ ಉಮೇಶ್ ಕತ್ತಿ ಅವರು, ಅಮಿತ್ ಶಾ ಸೇರಿದಂತೆ ನಡ್ಡಾ ಅವರನ್ನು ಭೇಟಿಯಾಗಿದ್ದು ನಿಜ, ಅವರು ಅವಕಾಶ ಕೊಟ್ಟರೆ ಸಚಿವನಾಗುತ್ತೇನೆ, ಇಲ್ಲವಾದರೆ ಶಾಸಕನಾಗಿ ಮುಂದುವರಿಯುತ್ತೇನೆ ಎಂದರು. ಶನಿವಾರ, ರವಿವಾರ, ಸೋಮವಾರ ನಾನು ಹುಕ್ಕೇರಿ ಮತಕ್ಷೇತ್ರದಲ್ಲಿದ್ದು, ನಮ್ಮ ತಾಲೂಕಿನಲ್ಲಿ ಅತಿವೃಷ್ಟಿಯಾಗಿ ಸಾಕಷ್ಟು ಮನೆ ಕಳ್ಕೊಂಡಂತಹ ಜನ ಇದ್ದಾರೆ. ಕಳೆದ ಶನಿವಾರ ರವಿವಾರ ಆದಂತಹ ಮನೆಯಿಂದ ಸಾಕಷ್ಟು ಮನೆಗಳು ಹಾಳಾಗಿ ಬಿದ್ದಿವೆ. ಅದ್ರ ಜೊತೆ ಬೆಳೆನೂ ಸಾಕಷ್ಟು, ಸೋಯಾಬೀನ್ ಆಗಲಿ, ಗೋವಿನ ಜೋಳ ಆಗಲಿ, ಹತ್ತಿ ಆಗಲಿ, ಶೇಂಗಾ ಆಗಲಿ, ಈ ರೀತಿ ಈ ಬಂದಂತ ಬೆಳೆಗಳು ಸಹ ಇವತ್ತು ಮನೆಯನ್ನು ಸಾಕಷ್ಟು ತೊಂದರೆ ಸಿಕ್ಕಾಕೊಂಡು, ಇವತ್ತು ಈ ಭಾಗದಲ್ಲಿ ತೊಂದರೆ ಸಿಕ್ಕಾಕೊಂಡ್ರೆ ಇದು ಸರಿಯಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೇ ಹುಕ್ಕೇರಿಯಲ್ಲಿ ಸಭೆ ಕರೆದು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಬಿದ್ದಂಥ ಮನೆಗಳ ಬಗ್ಗೆ ಮತ್ತು ಬೆಳೆಗಳ ಹಾಳಾಗೋ ಬಗ್ಗೆ ಪೊಲೀಸರು ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆ ಮನೆಗಳು ಕೊಡುವಂಥ ಕೆಲಸನೂ ಮಾಡ್ತೀವಿ. ಸಂತ್ರಸ್ತರಿಗೆ ನಾವೊಂದು ನೋಡ್ಕೊಳ್ಳಿಕ್ಕೆ ನಾವು ಶಾಸಕರಿದ್ದೀವಿ, ಬರ್ತಕ್ಕಂಥ ನಿಮ್ಮಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಅವು ಬಂದು ಪರಿಹಾರಗಳನ್ನು ಘೋಷಣೆ ಮಾಡ್ತಾರೆ, ತರಬೇಕು. ಆದರೆ ನಿಮ್ಮ ಮಾಧ್ಯಮಗಳ ಬಗ್ಗೆ ಈ ವಿಮಿಸುವಂಥ ಕೆಲಸ ಭಾಳ ಜೋರಾಗಿ ಮಾಡ್ತಾರೆ. ದಯಮಾಡಿ ಜನರಿಗೆ ಮತ್ತು ರಾಜಕಾರಣಿಗೆ ಅಷ್ಟು ದೂರು ದಾಖ ಹೋಗಬೇಡಿ, ಅವರು ಸರ್ಕಾರ ಮಾಡ್ತಾರೆ, ಸರ್ಕಾರವನ್ನು ಸರಿ ಜನ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಕ್ಷೇತ್ರದ ಜನರ ಕಷ್ಟ ನೋಡಿ ನೀವು ಇಮಿಡಿಯೇಟ್ ಆಗಿ ಬಂದಿರ್ತದೆ, ಆದರೆ ಇನ್ನೂ ಸಾಕಷ್ಟು ಶಾಸಕರು ಬೆಂಗಳೂರಲ್ಲಿ ನನ್ನ ರೀತಿಯೇ 724 ಶಾಸಕರು ಜವಾಬ್ದಾರಿ ಶಾಸಕರು ಇದ್ದಾರೆ. ಸರ್, ತಮ್ಮ ಸಚಿವ ಕೊಟ್ಟರೆ ರಾಜ್ಯದ ಸಚಿವನಾಗಿ ಕೆಲಸ ಮಾಡ್ತೀವಿ, ಕೊಡದೇ ಇದ್ರೆ ನಾವು ರಾಜ್ಯ ಈಗ ಎಂಎಲ್ಎ ಆಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನು ಮುಂದುವರಿಸ್ತೀವಿ. ಯಾವುದೇ ಭಿನ್ನ ಮತ ಯಾವ್ದು ಬಂದಿಲ್ಲ, ನೀವು ಸೃಷ್ಟಿಯನ್ನು ಮಾಡ್ತಾ ಇದ್ರೆ ಡಿಮ್ಯಾಂಡ್ ಮಾಡಬೇಕು. ಒಂದು ಮನೆಯಾಗ 4 ಮಂದಿ ಅಂತ ಬರ್ತಾರೆ, ಅದು ಭಿನ್ನಮತ ಅಲ್ಲ, ಅಣ್ಣ ತಮ್ಮಗಳು ತಮ್ಮ ಅಣ್ಣಗಳು ಪದ್ಧತಿ, ಇದು ನೀವು ಭಿನ್ನಮತೀಯ ಸೃಷ್ಟಿ ಮಾಡಿದ್ರೆ ಅದೇ ಆಗುತ್ತೆ. ಸರಿ, ಈಗ ಮುಖ್ಯಮಂತ್ರಿಗಳು 5-6 ತಿಂಗಳ ಕಾಲ ಅಷ್ಟೇ ಇರ್ತಾರೆ, ಒಂದು ವರ್ಷ 11 ತಿಂಗಳು 10 ತಿಂಗಳು ಮುಖ್ಯಮಂತ್ರಿ ಅವಧಿ ಇದೆ. ಈ ಅವಧಿಯನ್ನು ಬೊಮ್ಮಾಯಿ ಅವರು ಪೂರ್ಣ ಪ್ರಮಾಣದಲ್ಲಿ ನಿಭಾಯಿಸ್ತಾರೆ ಮತ್ತು ಒಳ್ಳೆಯ ಮುಖ್ಯಮಂತ್ರಿ ಕರ್ನಾಟಕ ಕೊಡುಗೆ ಕೊಡ್ತಾರೆ. ಬರ್ತಕ್ಕಂಥದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರ ಮಾಡ್ತಾರೆ. ನೀವು ಡಿಸಿಎಂ ಆಕಾಂಕ್ಷಿ ಸರ್? ನಾನು ಹೇಳಿದ ಅಧಿಕಾರ ಕೊಟ್ಟರೆ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು, ಕುಡಿದಿದ್ರೆ ಶಾಸಕನಾಗಿನ ಕ್ಷೇತ್ರ ಕೆಲಸ ಮಾಡಬೇಕು. ಡಿಸಿಎಂ ನಾನು ಬಯಸಿಲ್ಲ, ಕೊಟ್ಟರು ಅದನ್ನು ನಿಭಾಯಿಸ್ತೀನಿ. ಸರ್, ಲಾಬಿ ಏನು ಮಾಡ್ತೀರಿ ಸಚಿವ ಸಂಘ? ಇಲ್ಲೇ ನಿಮ್ಮ ಮನೆಯಲ್ಲಿ ಲಾಬಿ ಮಾಡ್ತೀವಿ, ಲಾಬಿ ಮಾಡಕ್ಕೆ ಕೆಲಸ ಹೇಳುವಾಗ ಲಾಬಿ ಮಾಡ್ತೀವಿ. ಅಲ್ಲ, ಮೊನ್ನೆ ನೀವು ನಡ್ಡಾ ಅವ್ರು ಭೇಟಿಯಾಗಿ ಹೋಗಿದ್ರು ಅಂತ? ನಡ್ಡಾ ಅವ್ರು ಭೇಟಿ, ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗುವುದು ನನ್ನ ಕರ್ತವ್ಯ, ನಾ ಹೋಗಿ ಭೇಟಿ ಆಗಿದ್ವಿ ತಪ್ಪ. ಅಲ್ಲ, ಸಚಿವ ಸಂಪುಟಕ್ಕೆ ಸಚಿವರು ರಾಷ್ಟ್ರೀಯ ಮಾಜಿ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರು ಭೇಟಿ ಆಗುವಂತ ಅದು ಭೇಟಿಯಾಗಿ ಹೋಗಿದ್ದೆ, ತಪ್ಪೇನಿಲ್ಲ. ನಮ್ಮ ಪಕ್ಷದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಿರಿಯ ನಾಗರಿಕ ಭೇಟಿಯಾಗುವಂತ ನನ್ನ ಜವಾಬ್ದಾರಿ, ಅದನ್ನು ಭೇಟಿಯಾಗಿ ಹೋಗಿದ್ದು ನಿಜ, ನಾನು ಹೋಗಿದ್ದು ನಿಜ, ಅವ್ರು ಭೇಟಿಯಾಗಿ ಬಂದದ್ದು ನಿಜ. ಮತ್ತು ನಮ್ಮ ರಾಜ್ಯದಲ್ಲಿ 5 ಹೊಸ ಮಂತ್ರಿಗಳಾಗಿದ್ದಾರೆ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜಿ, ಪಿ ರಾಜು, ಆಮೇಲೆ ನಾರಾಯಣ ಸ್ವಾಮಿ, ಇನ್ನೊಬ್ರು ಕುಬಾ, 5 ಜನಕ್ಕೆ ಭೇಟಿಯಾಗಿ ಬಂದಿದ್ದೀನಿ. ಸರ್, ಬೊಮ್ಮಾಯಿ ಸಚಿವ ಸಂಪುಟದ ತಾವು ಸಚಿವರಾಗಿರ್ತೀರಿ? 100% ಆಗಿದೆ, 120%.